ಸುತ್ತಲಿನ ಪ್ರಕೃತಿಯಲ್ಲಿ ಉಕ್ಕುವ ಹಸಿರು ಚೈತ್ರ ವೈಶಾಖ ಮಾಸಗಳನ್ನೊಳಗೊಂಡ ವಸಂತ ಋತುವಿನ ಅನುಪಮವಾದ ಚೆಲುವು ಮೈಮನಗಳಲ್ಲಿ ಸಂತಸದ ಹೊನಲು ಸೃಷ್ಟಿಕರ್ತನಿಗೊಂದು ಶ್ರದ್ಧೆಯ ನಮನ ಇದುವೇ ಯುಗಾದಿಯ ವೈಭವ ಒಂದೆಡೆ ಹಬ್ಬದೂಟದ ಸವಿ ಮತ್ತೊಂದೆಡೆ ಸ್ಥಿತಪ್ರಜ್ಞತೆಯ ಸಾರ ಹೊಸ ವರ್ಷವೆಂದರೆ ಸಾಕು ಖುಷಿಯ ಸಪ್ಪಳ ನಮ್ಮ ಸುತ್ತಮುತ್ತೆಲ್ಲ ಝೇಂಕಾರದಂತೆ ಹಬ್ಬುತ್ತೆ ಸಕಲ ಜೀವಿಗಳ ಮೈಮನಗಳನ್ನೆಲ್ಲ ಹಿತವಾಗಿ ಮುತ್ತುತ್ತೆ ಸನಾತನ ಹಿಂದೂ ಧರ್ಮವು ಹಲವು ಸಾತ್ವಿಕ ನಂಬಿಕೆಗಳ ಒಂದು ಲೋಕ ಈ ಎಲ್ಲಾ ನಂಬಿಕೆಗಳ ಹಿಂದಿರುವ ಆಶಯವೂ ಒಂದೇ ಅದುವೇ ಸೃಷ್ಟಿಕರ್ತನಿಗೆ ನಮಿಸುವುದು ನಿತ್ಯದ ಹಿಗ್ಗಿಗೊಂದು ಕಾರಣವನ್ನು ಕಂಡುಕೊಳ್ಳುವುದು ನೋವಿನ ಎಳೆಯುಳ್ಳ ಜೀವನವನ್ನ ಬೇವು ಬೆಲ್ಲ ತಿನ್ನುವ ಮೂಲಕ ಸ್ಥಿತಪ್ರಜ್ಞವಾದ ಹದಕ್ಕೆ ತಂದುಕೊಳ್ಳುವುದು ಹಾಗಾದರೆ ಯುಗಾದಿ ಹಬ್ಬಕ್ಕೆ ಇದೇ ಹೆಸರು ಬಂದಿದೆ ಹೇಗೆ ಯುಗಾದಿಗೂ ಬ್ರಹ್ಮನಿಗೂ ಇರುವ ನಂಟೇನು ಯುಗಾದಿ ಹಬ್ಬದ ಪೌರಾಣಿಕ ಇತಿಹಾಸವೇನು ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತು ಅದನ್ನು ಮರಿಬೇಡಿ ಚೈತ್ರ ಶುಕ್ಲಪಾಡ್ಯವೇ ಚಾಂದ್ರಮಾನ ಯುಗಾದಿ ಮೂರೂವರೆ ದಿನಗಳ ಕಾಲ ನಡೆಯುವ ಈ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ ಈ ಹಬ್ಬಕ್ಕೆ ಯುಗಾದಿ ಅನ್ನೋ ಹೆಸರು ಬರುವುದಕ್ಕೂ ಕಾರಣವಿದೆ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದ ದಿನವಿದು ಯುಗಾದಿ ಹಬ್ಬದ ದಿನದ ಸೂರ್ಯೋದಯದ ಕ್ಷಣದಿಂದಲೇ ನಮ್ಮಲ್ಲಿ ಕಾಲಗಣನೆ ಆರಂಭವಾಗುವುದು ಹೀಗಾಗಿಯೇ ಯುಗಾದಿ ಅನ್ನೋ ಪದಕ್ಕೆ ಹೊಸ ಯುಗದ ಅಥವಾ ಪರ್ವದ ಆರಂಭ ಅನ್ನೋದು ಇಷ್ಟೇ ಅಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇನ್ನೂ ಒಂದು ನಂಬಿಕೆ ಇದೆ ಕ್ರಿಸ್ತಪೂರ್ವ 79ರಲ್ಲಿ ಇದೇ ದಿನ ಶಾಲಿವಾಹನ ರಾಜ ಪಟ್ಟಾಭಿಷಿಕ್ತನಾಗಿದ್ದನಂತೆ ಹೀಗಾಗಿಯೇ ನಮ್ಮಲ್ಲಿ ಶಾಲಿವಾಹನ ಶಕೆಯ ಕಾಲಗಣನೆ ಪದ್ಧತಿ ಶುರುವಾಗಿತ್ತು ಯುಗಾದಿ ಹಬ್ಬದಂದು ಇಂತಹದ್ದೇ ಆಚರಣೆ ಮಾಡಬೇಕು ಅನ್ನೋ ಅಲಿಖಿತ ನಿಯಮಗಳಿವೆ ಮಹಾಶಾಂತಿ ಹೋಮ ಹೊಸ ವರ್ಷದ ಅಧಿಪತಿಯಾದ ದೇವತೆಯನ್ನು ಪೂಜಿಸುವುದು ಜೊತೆಗೆ ಕೆಲವೊಂದಷ್ಟು ನಿರ್ದಿಷ್ಟ ನಕ್ಷತ್ರಗಳನ್ನು ಪೂಜಿಸುವುದು ಕೊನೆಯಲ್ಲಿ ವಿಷ್ಣುವನ್ನು ಆರಾಧಿಸುವುದು ಯುಗಾದಿಯ ವಿಶೇಷ ಯುಗಾದಿ ಹಬ್ಬದ ದಿನ ಪ್ರತಿಯೊಬ್ಬರೂ ಎಣ್ಣೆ ಸ್ನಾನ ಮಾಡುವುದು ಕಡ್ಡಾಯ ಹಬ್ಬದ ದಿನ ಬೆಳಗಿನಿಂದಲೇ ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಮೈಗೆಲ್ಲ ಎಣ್ಣೆಯನ್ನು ಹಾಕಿಕೊಂಡು ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಕು ಬಡವರಿರಲಿ ಶ್ರೀಮಂತರೇ ಇರಲಿ ಯುಗಾದಿ ಹಬ್ಬದ ದಿನ ಅಭ್ಯಂಜನ ಕಡ್ಡಾಯ ಯುಗಾದಿ ಹಬ್ಬವಾಗಿ 8 ದಿನಗಳಿಗೆ ಸರಿಯಾಗಿ ಬರುವ ಶ್ರೀರಾಮನವಮಿಗೊಂದು ಮುನ್ನುಡಿಯಿದ್ದಂತೆ ಈ ಹಬ್ಬ ಇದರ ಜೊತೆ ಜೊತೆಗೆ ವಸಂತ ನವರಾತ್ರಿಯು ಯುಗಾದಿ ದಿನದಿಂದಲೇ ಆರಂಭವಾಗುತ್ತೆ ಯುಗಾದಿ ಹಬ್ಬಕ್ಕೂ ಪಂಚಾಂಗಕ್ಕೂ ಬಿಡಿಸಲಾಗದ ನಂಟು ಈ ಹಬ್ಬ ಇನ್ನೂ ತಿಂಗಳು ದೂರವಿದೆ ಎನ್ನುವಾಗಲೇ ಹೊಸ ಪಂಚಾಂಗ ಮನೆಗೆ ಬರೋಕ್ಕೆ ಶುರುವಾಗುತ್ತೆ ಹಬ್ಬದ ದಿನ ದೇವರಿಗೆ ಪೂಜೆ ಸಲ್ಲಿಸುವಾಗ ಪಂಚಾಂಗಕ್ಕೂ ಅದು ಸಲ್ಲುತ್ತೆ ಪಂಚಾಂಗ ಎನ್ನುವ ಶಬ್ದವೇ ಧ್ವನಿಸುವಂತೆ ಅದು 5 ಅಂಗಗಳನ್ನು ಉಳ್ಳದ್ದು ಅವೇ ವಾರ ತಿಥಿ ನಕ್ಷತ್ರ ಕರ್ಣ ಮತ್ತು ಯೋಗ ಫ್ಲೋ ಕೊಡಿ ಸಂಕ್ರಾಂತಿಯ ನಂತರದ ಮೊದಲ ಅಮಾವಾಸ್ಯೆ ಮುಗಿದು ಹೊಸ ಚಂದ್ರ ಮೂಡಿದಾಗ ಆರಂಭವಾಗುವುದೇ ಹೊಸ ವರ್ಷ ಅದೇ ಚಾಂದ್ರಮಾನ ಯುಗಾದಿ ಹಿಂದೂ ಪುರಾಣ ಶಾಸ್ತ್ರಗಳ ಪ್ರಕಾರ ಇರುವುದು 4 ಯುಗ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಹಾಗೂ ಕಲಿಯುಗ ಸೂರ್ಯಚಂದ್ರಾದಿ ಭೂಮಿಯ ಚಲನೆಯನ್ನು ಆಧರಿಸಿ ಧರ್ಮಸಿಂಧು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂವತ್ಸರ ಅಯನ ಋತು ಮಾಸ ಪಕ್ಷ ತಿಥಿಗಳನ್ನು ಗುರುತಿಸಿದರು ಈ ಎಲ್ಲದರ ವೈಜ್ಞಾನಿಕ ಸಮ್ಮಿಲನವೇ ಪಂಚಾಂಗ ಆದರೆ ಇದಕ್ಕೊಂದು ಆದಿಬೇಕಲ್ಲ ಅದುವೇ ಯುಗಾದಿ ವಸಂತ ಋತುವಿನ ಆಗಮನ ಕಾಲದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತೆ ವಸಂತ ಕಾಲದ ಹೊಸ ಚಿಗುರು ಹೊಸ ಮೊಗ್ಗುಗಳು ಪ್ರಕಾಶಮಾನವಾದ ಸೂರ್ಯನ ಬೆಳಕು ಮತ್ತು ಪ್ರಕೃತಿ ಜಗವೇ ಚಳಿಗಾಲದ ನಿದ್ದೆಯಿಂದ ಎಚ್ಚರಗೊಳ್ಳುವಂತೆ ತೋರುತ್ತೆ ಆದ್ದರಿಂದ ಈ ಹಬ್ಬವು ಹೊಸ ಯುಗದ ಹುಟ್ಟನ್ನು ಸೂಚಿಸುತ್ತೆ ಹಿಂದೂ ಪುರಾಣಗಳ ಪ್ರಕಾರ ಸೃಷ್ಟಿಕರ್ತ ಭಗವಾನ್ ಬ್ರಹ್ಮ ಈ ದಿನ ತನ್ನ ಸೃಷ್ಟಿಯ ಕಾರ್ಯವನ್ನು ಚೈತ್ರ ಶುಕ್ಲಪಾಡ್ಯದಿಂದ ಪ್ರಾರಂಭಿಸಿದರಂತೆ ಅಂದಿನಿಂದಲೇ ಕಾಲಗಣನೆ ಆರಂಭವಾಯಿತು ಗಣನೆಗೆ ಅನುಕೂಲವಾಗಲೆಂದು ಬ್ರಹ್ಮನೇ ವಾರ ತಿಥಿ ನಕ್ಷತ್ರ ಮಾಸ ಋತುಗಳನ್ನು ಮಾಡಿದ ಎನ್ನುತ್ತದೆ ಪುರಾಣಗಳು ಇದೇ ಕಾರಣಕ್ಕೆ ಈ ದಿನ ಯುಗಗಳ ಸೃಷ್ಟಿಕರ್ತ ವಿಷ್ಣುವಿನೊಂದಿಗೆ ಬ್ರಹ್ಮದೇವರನ್ನು ಪೂಜಿಸಲಾಗುತ್ತೆ ಯುಗಾದಿ ಹಬ್ಬದಂದು ಎಣ್ಣೆ ಸ್ನಾನ ಮಾಡಿದ ನಂತರ ಏನನ್ನಾದರೂ ತಿನ್ನುವ ಮೊದಲು ಒಂದು ಬಟ್ಟಲಿನಲ್ಲಿ ಕರಗಿದ ತುಪ್ಪವನ್ನು ಹಾಕಿ ಒಬ್ಬರು ಮತ್ತೊಬ್ಬರ ಪ್ರತಿಬಿಂಬವನ್ನು ನೋಡಬೇಕು ನಂತರ ವಿಷ್ಣು ದೇವನಿಗೆ ಮಲ್ಲಿಗೆ ಹೂಗಳ ಹಾರವನ್ನು ಹಾಕಿ ಅಲಂಕರಿಸಬೇಕು ಬಳಿಕ ಭಕ್ತಿಯಿಂದ ಪೂಜಿಸಿದ್ದೆ ಆದಲ್ಲಿ ಭಗವಂತನ ಕೃಪೆ ನಿಮ್ಮ ಮೇಲಾಗಲಿದೆ ಹೀಗೆ ಯುಗಾದಿ ಆಚರಿಸುವುದಕ್ಕೂ ಯುಗಾದಿ ಹುಟ್ಟಿಕೊಂಡದ್ದಕ್ಕೂ ಒಂದೊಂದು ಅರ್ಥವಿದೆ ನಮ್ಮಲ್ಲಿ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ ಥ್ಯಾಂಕ್ ಯು